ಹೆಸರು ಪೂರ್ಣ ಹೆಸರು ಬಂದು ಎ ಆರ್ ಗಂಗಾಧರ್ ಅಂತ ಊರಲ್ಲಿ ಗಂಗಾಧರ್ ಅಂತ ಯಾರಿಗೂ ಗೊತ್ತಾಗಲ್ಲ ಯೋಗೇಶ್ ಅಂತ ಕರೆದ್ರೆ ಎಲ್ಲರೂ ಗೊತ್ತಾಗ್ತದೆ ನನ್ನ ಹೆಸರು ಯೋಗೇಶ್ ಅಂತ ತಮ್ಮ ತಂದೆ ತಾಯಿ ಹೆಸರು ನಮ್ಮ ತಂದೆ ಹೆಸರು ರಾಮಣ್ಣ ನಮ್ಮ ತಾಯಿ ಹೆಸರು ಮಾಸ್ತಮ್ಮ ತಮ್ಮ ತಂದೆ ತಾಯಿಗೆ ತಾವು ಎಷ್ಟು ಜನ ಮಕ್ಕಳು ನಾವು ಮೂರು ಜನ ಮಕ್ಕಳು ದೊಡ್ಡದಾಗಿ ದೊಡ್ಡವರಾಗಿ ಬಂದು ನಮ್ಮ ಅಕ್ಕ ಬೆಂಗಳೂರಲ್ಲಿ ಇದ್ದಾರೆ ಅವರ ಮಣ್ಣ ಮತ್ತೆ ನಾನು ನಾನೇ ಕೊನೆಯ ಮೂರನೇ ನಾನು ಮೂರನೇ ಸರ್ ತಮ್ಮ ವಿದ್ಯಾಭ್ಯಾಸ ಏನಾಗಿದೆ ನಮ್ಮದು ಎಸ್ಎಸ್ಎಲ್ಸಿ ಸರ್ ಹೌದು ತಮ್ಮ ವಿದ್ಯಾಭ್ಯಾಸ ಏನು ಮಾಡಿದ್ರಿ ಸರ್ ಇದೇ ಊರಲ್ಲೇ ನಾನು ಹುಟ್ಟು ಬೆಳೆದಿದ್ದೆ ಇದೇ ಊರಲ್ಲೇ ಈ ಊರು ಮತ್ತೆ ಮಾವನಹಳ್ಳಿಯಲ್ಲಿ ಹೈಸ್ಕೂಲ್ ಬಂದು ಮಾವನಹಳ್ಳಿ ಇದೆ ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಸ್ಪರ್ಧೆ ಮಾಡಿದ್ರಿ ಇಡಗೂರು ಗ್ರಾಮ ಪಂಚಾಯತಿಯಿಂದ ಸ್ಪರ್ಧೆ ಮಾಡಿದ್ರಿ ತಾವು ಈ ಸಲ ಟೋಟಲ್ ಎಷ್ಟು ವೋಟ್ ಗಳಿಸಿದ್ರಿ ಸರ್ ನನಗೆ 378 ವೋಟ್ ಬಂದಿದೆ ಸ್ವತಂತ್ರ ಅಭ್ಯರ್ಥಿಗೂ ನಿಮಗೆ ಎಷ್ಟು ಅಂತರ ಇತ್ತು ಸರ್ 78 ವೋಟ್ ಸರ್ ಈ ಬಾರಿ ಚುನಾವಣೆಯಲ್ಲಿ ತಾವು ಗೆದ್ದಿದ್ದೀರಾ ಯಾವ ರೀತಿ ಸಂತೋಷ ತಂದಿದೆ ತುಂಬಾ ಸಂತೋಷ ಇದೆ ಸರ್ ಜನಸೇವೆ ಮಾಡೋದಕ್ಕೆ ಜನ ನನಗೆ ಆಶೀರ್ವಾದ ಮಾಡಿದರೆ ಗ್ರಾಮ ಋಣ ನಾನು ತೀರಿಸಬೇಕು ತುಂಬಾ ಖುಷಿ ಇದೆ ಅವರ ಸೇವೆ ಮಾಡಕ್ಕೆ ಇದು ಒಂದು ಸದಾವಕಾಶ ಅಂತ ನಾನು ಅನ್ಕೊಂಡಿದ್ದೀನಿ ಸರ್ ನಿಮ್ಮ ಕುಟುಂಬದಲ್ಲಿ ಮುಂಚೆ ಯಾರಾದರೂ ರಾಜಕೀಯದಲ್ಲಿ ಭಾಗವಹಿಸಿದ್ರಾ ಇಲ್ಲ ಪ್ರಥಮ ಬಾರಿಗೆ ನೀವೇ ರಾಜಕೀಯಕ್ಕೆ ಬಂದಿದ್ದೀರಾ ಸರ್ ಪ್ರಥಮವಾಗಿ ನಾನೇ ರಾಜಕೀಯಕ್ಕೆ ಬಂದಿದ್ದು ನಮ್ಮ ಕುಟುಂಬದಲ್ಲಿ ಯಾರು ಕೂಡ ರಾಜಕೀಯದಲ್ಲಿ ಅದನ್ನ ಸೇರಿಸಿಕೊಂಡಿರಲಿಲ್ಲ ನಾನೇ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದೀನಿ ಸರ್ ತಾವು ರಾಜಕೀಯಕ್ಕೆ ಬಂದಿದ್ದು ಉದ್ದೇಶ ಏನು ಸರ್ ಏನೇನು ಕೆಲಸ ಮಾಡಿಸ್ಬೇಕು ಇಲ್ಲ ಯಾಕೆ ನಿಮ್ಮೊಂದು ಚಲ ಬಂತು ರಾಜಕೀಯಕ್ಕೆ ಸರ್ ನನಗೆ ಊರಿಗೆ ಒಳ್ಳೆ ಸೇವೆ ಮಾಡಬೇಕು ಜನಕ್ಕೆ ನೀರು ಗುಡಿಸಲು ಮುಕ್ತ ಗ್ರಾಮ ಮಾಡಬೇಕು ಮತ್ತೆ ವಿದ್ಯುತ್ ದೀಪ ಕೊಡು ಮತ್ತೊಂದು ಮಗದೊಂದು ಎಲ್ಲ ಏನು ಪಂಚಾಯತಿಯಿಂದ ಅನುದಾನ ಬರುತ್ತೋ ಅದನ್ನೆಲ್ಲ ನಾನು ಆ ಗ್ರಾಮಕ್ಕೆ ನಮ್ಮ ಊರಿಗೆ ನಾನು ಮಾಡಬೇಕು ಅನ್ನೋ ಆಸೆಗೋಸ್ಕರ ನಾನು ಗ್ರಾಮ ಪಂಚಾಯತಿಗೆ ಸ್ಪರ್ಧೆ ಮಾಡಿದೆ ತಾವು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಎಲ್ಲರೂ ಸಮಾಜ ಸೇವೆಯಲ್ಲಿ ತೊಡಗಿದ್ರಿ ಸರ್ ಸರ್ ತುಂಬ ಕಡೆ ತೊಡಗಿದ್ದೀನಿ ಸ್ಕೂಲ್ಗೆ ಶಾಲಾ ಮಕ್ಕಳಿಗಾಗಿರಲಿ ಮತ್ತು ಶೂಸ್ ಆಗಿರಲಿ ಟೈಸ್ ಟೈಗಳಾಗಿರಲಿ ಇಲ್ಲೇ ನಮ್ಮೂರಲ್ಲೇ ಅಲ್ಲ ಇನ್ನೊಬ್ಬರು ನಮ್ಮ ಮಾವರು ಇದ್ದಾರೆ ಅವ್ರ ಜೊತೆ ಸೇರ್ಕೊಂಡೆ ನಾನು ಇದನ್ನು ತೊಡಸ್ಕೊಂಡಿದ್ದೀನಿ ರಾಜಕೀಯ ಸೇವೆ ಸಮಾಜ ಸೇವೆ ಅನ್ನೋಕ್ಕೆ ಎಲ್ಲ ಸ್ಕೂಲ್ಗಳಿಗೆ ಆದಷ್ಟು ನನಗೆ ಆಸಕ್ತಿ ಇರೋದು ಶಾಲೆಗೆ ನನ್ನ ಪ್ರೋತ್ಸಾಹ ಜಾಸ್ತಿ ಕೊಡಬೇಕು ಅನ್ನೋದೇ ನನ್ನ ಒತ್ತು ತಮಗೂ ರಾಜಕೀಯಕ್ಕೂ ಎಷ್ಟು ವರ್ಷಗಳಿಂದ ನಂಟಿದೆ ಸರ್ ನನಗೆ ಸುಮಾರು ಒಂದು 14-15 ವರ್ಷದಿಂದಲೂ ಕೂಡ ನನಗೆ ರಾಜಕೀಯದ ತುಂಬ ನಂಟಿದೆ ತಾವು ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಿ ನಾವು ಜಾತ್ಯತೀತ ಜನತಾ ದಳ JDS ಪಕ್ಷದಲ್ಲೇ ನಾನು ಮೊದಲನೇ ಸಾರಿ ಗ್ರಾಮ ಪಂಚಾಯತ್ ಸದಸ್ಯ ಆದದ್ದರಿಂದಲೂ ಕೂಡ ನಾನು JDS ಪಕ್ಷದಿಂದಲೇ ನಾನು ಗುರುತಿಸ್ಕೊಂಡಿದ್ದೀನಿ JDS ಪಕ್ಷದಲ್ಲಿ ತಮಗೆ ರಾಜಕೀಯ ಗುರು ಅಂತ ಯಾರನ್ನ ಇಷ್ಟಪಡ್ತೀರಾ ಸರ್ ನನಗೆ ರಾಜಕೀಯದ ಗುರುಗಳು ಅಂತಂದರೆ ನಮ್ಮ MT ಕೃಷ್ಣಪ್ಪ ಅದರನ್ನ ಅವರನ್ನ ಮೇಲೆ ಹೇಳಿದೆ ನಾನು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಆಶಯದ ಮೇರೆಗೆ ನಾನು JDS ಈ ಸಂದರ್ಭದಲ್ಲಿ ನಿಮ್ಮ ರಾಜಕೀಯ ಗುರುಗಳಾದಂತ MT ಕೃಷ್ಣಪ್ಪ ಮತ್ತು ಕುಮಾರಸ್ವಾಮಿ ದೇವೇಗೌಡರ ಬಗ್ಗೆ ತಮಗೆ ಅವರ ಗುಣಗಳು ಯಾವ ಗುಣ ಇಷ್ಟ ಆಗುತ್ತೆ ಅವರದ್ದು ಏನೋ ಒಂದು ಸಿದ್ಧಾಂತವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಬೇಕು ಅಂತ ಯಾವ ಸಿದ್ಧಾಂತ ಇಷ್ಟಪಡ್ತೀರಿ ಯಾವ ಗುಣ ಇಷ್ಟಪಡ್ತೀರಾ ಸರ್ ಕೃಷ್ಣಪ್ಪ ಅವರು ಏನಪ್ಪ ಅಂದರೆ ನೇರ ಮಾತು ಸ್ವಲ್ಪ ಹೊರಟಿರ್ಬೋದು ಮನುಷ್ಯ ಅಷ್ಟೇ ಮುರಿದು ಅಷ್ಟೇ ಒಳ್ಳೆ ವ್ಯಕ್ತಿ ಅನ್ನೋಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕುಮಾರಸ್ವಾಮಿ ಅವರು ರೈತರ ಪರ ಕಾಳಜಿ ಇರತಕ್ಕಂಥ ವ್ಯಕ್ತಿ ಅದಕ್ಕೋಸ್ಕರನೇ ನಾನು ಕುಮಾರಸ್ವಾಮಿ ಅವ್ರನ್ನ ನಾನು ಬೆಂಬಲಿಸೋಕ್ಕೆ ಇಷ್ಟಪಡ್ತೀನಿ ತಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದಾದ್ರೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಏನು ಕೇಳ್ಕೊಂತೀರಾ ಸರ್ ಸರ್ ನೆಕ್ಸ್ಟ್ ಮುಂದಿನ ಸರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ ಸರ್ ಸರ್ ಇತ್ತೀಚಿನ ದಿನಗಳಲ್ಲಿ ರಾಜಕೀಯಕ್ಕೆ ಯುವಕರು ಬರ್ತಿದ್ದಾರೆ ತಾವು ಯುವಕರೇ ನಿಮಗೆ ಅಲ್ಲಿ 5 ಬಾರಿ ಚುನಾವಣೆಯಲ್ಲಿ ಗೆದ್ದು ಅನುಭವ ಇದೆ ಓಕೆ ಯುವಕರು ಯಾವ ರೀತಿ ರಾಜಕೀಯ ಮಾಡಬೇಕು ಅಂತ ತಾವು ಮಾರ್ಗದರ್ಶನ ಹೇಳ್ತೀರಾ ಯಾವ ರೀತಿ ರಾಜಕೀಯ ಮಾಡಬೇಕು ಯಾವ ರೀತಿ ಜನರಲ್ಲಿ ಬೆರೀಬೇಕು ಅಂತ ಹೇಳ್ತಾರೆ ಸರ್ ಒಳ್ಳೆ ಸ್ವಭಾವದಿಂದ ಜನರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ರಾಜಕಾರಣ ಮಾಡಬೇಕು ಈ ದ್ವೇಷದ ರಾಜಕಾರಣ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಸರ್ ಎಲ್ಲ ಪ್ರೀತಿ ವಾತ್ಸಲ್ಯದಿಂದ ಜನರ ಸಂಪರ್ಕ ಮಾಡ್ಕೊಂಡೇ ಚುನಾವಣೆ ಮಾಡಬೇಕು ನಿಮಗೆ ಅನಿಸಿದ ಪ್ರಕಾರ ರಾಜಕೀಯ ಮಾಡೋಕ್ಕೆ ರಾಜಕೀಯದ ಅನುಭವ ಇರಬೇಕು ಇಲ್ಲಾಂದ್ರೆ ವಿದ್ಯಾಭ್ಯಾಸ ಇರಬೇಕು ಸರ್ ವಿದ್ಯಾಭ್ಯಾಸ ಇರಬೇಕು ಅದರ ಜೊತೆಗೆ ರಾಜಕೀಯದ ಅನುಭವನೂ ಇರಬೇಕು ಮೂಲ ವಿದ್ಯಾಭ್ಯಾಸ ಇರಬೇಕು ಅತ್ತದ ನಂತರ ರಾಜಕೀಯದನ್ನ ಸ್ವಲ್ಪ ನುಡ್ತಕೊಂಡಿರ್ಬೇಕು ಅಂದ್ರೆ ನನ್ನ ವಿದ್ಯಾಭ್ಯಾಸ ಇದ್ರೆ ಒಂದು ಜನರಿಗೆ ಒಂದು ಸರ್ಕಾರ ವಿದ್ಯಾಭ್ಯಾಸ ಇರಬೇಕು ಮೂಲ ವಿದ್ಯಾಭ್ಯಾಸ ತದ ನಂತರ ರಾಜಕೀಯದ ಅನುಭವ ಕೂಡ ಇರಬೇಕು ರಾಜಕೀಯ ಮಾಡಬೇಕು ಸರ್ ಬಡ ಜನರಿಗೆ ಕೆಲವು ಅನುದಾನಗಳು ಬರ್ತವೆ ಈಗ ಕೃಷಿ ಇಲಾಖೆ ಇರ್ಬೋದು ಅರಣ್ಯ ಇಲಾಖೆಯಿಂದ ಒಂದು ಗಿಡ ನಡೆಸೋದಿರ್ಬೋದು ಕೃಷಿ ಇಲಾಖೆಯಿಂದ ಕೃಷಿ ಹೊಂಡ ಪಶುಸಂಗೋಪನೆ ಸಾಲಗಳು ಆಮೇಲೆ ಅಂಗವಿಕಲರ ವೇತನ ವಿಧವಾ ವೇತನ ವಯಸ್ಸಾದ್ರೆ ಪಿಂಚಣಿ ಈ ತರ ಅವ್ರಿಗೆ ನಾಲೆಜ್ ಇರಲ್ಲ ವಿದ್ಯಾಭ್ಯಾಸ ಸ್ವಲ್ಪ ಕಮ್ಮಿ ಇರುತ್ತೆ ತಾವು ಯಾವ ರೀತಿ ತಿಳಿಸಿ ಕೊಡಿಸ್ತಾ ಇದ್ದೀರಾ
ಸರ್ ನನಗೆ ತಿಳಿದ ಮಾಹಿತಿ ಪ್ರಕಾರ ನಾನು ಜನರಿಗೆ ಏನು ಸ್ಪಂದಕ್ಕೆ ಏನು ಸೇರಬೇಕಾಗಿತ್ತು ಅದನ್ನು ಜನರ ಮುಖ ಜನಕ್ಕೆ ತಲುಪಿಸ್ತಾ ಇದ್ದೀನಿ ಸರ್ ಕೃಷಿ ಇಲಾಖೆ ಇರ್ಬೋದು ಅರಣ್ಯ ಇಲಾಖೆ ಇರ್ಬೋದು ಗ್ರಾಮದ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನಾಗಬೇಕು ಅದನ್ನೆಲ್ಲ ಕೂಡ ನಾನು ಜನರಿಗೆ ತಿಳಿಸಿ ಅದನ್ನು ಅವ್ರಿಗೆ ಏನು ಸ್ಪಂದಿಸಬೇಕು ಸ್ಪಂದಿಸ್ತಾ ಇದ್ದೀನಿ ಗ್ರಾಮ ಸಭೆ ಮೀಟಿಂಗ್ ಆತರ ಏನಾದರೂ ಮಾಡಿಸ್ತಾ ಇದ್ದೀನಿ ಗ್ರಾಮ ಸಭೆನ ಮಾಡಿಸ್ತಾ ಇದ್ದೀನಿ ನಮ್ಮ ಗ್ರಾಮಗಳಲ್ಲಿ ಗ್ರಾಮ ಸಭೆನ ಕರೆಸ್ತಾ ಇದ್ದೀನಿ प्रयत्न पड़ता मुगित राजकीय बेसर राजकीय द्वेष ग्राम पंचायती यादव अड़तड़ जास्ती राजण प्रभावी तत्तर बट नन राजण देश असूय इबार्थ जन सेरबू सेरसु नन कर्तव्य बट इन हिरी राजणी स्वल्प तौरे को स्वल्प बेसर है सर नन के नमूर मूल सौलभ्य व्युत रस्ते इष्ट मुक्त ಆದಷ್ಟು ಗುಡಿಸಲಿರತಕ್ಕಂತವರನ್ನ ಆ ಗುಡಿಸಲು ಮುಕ್ತ ಗ್ರಾಮ ಮಾಡಬೇಕು ಅನ್ನೋದೇ ನನ್ನ ಆಸೆ ಸರ್ ನಿಮ್ಮ ಊರಿನಲ್ಲಿ ಶುದ್ಧ ನೀರಿನ ಘಟಕ ಏನಾದರೂ ಸ್ಥಾಪನೆ ಆಗಿದೆ ಸರ್ ಆಗಿದೆ ಆಗಿದೆ ಶುದ್ಧ ನೀರಿನ ಘಟಕ ಸ್ಥಾಪನೆ ಆಗಿದೆ ಅದನ್ನ ಎಷ್ಟು ದಿನಗಳಿಗೊಮ್ಮೆ ತಾವು ಸ್ವಚ್ಛತೆಗೊಳಿಸ್ತಾ ಇದ್ದೀರಾ ಸರ್ 3 ಮಂತ್ಸ್ 4 ಮಂತ್ಸ್ ಒಂದ್ಸಲ ಸ್ವಚ್ಛಗೊಳಿಸ್ತಾ ಇದ್ದೀವಿ ಅದೇನ ಶೆಲ್ ಇದೆಲ್ಲ ಖಾಲಿ ಆಗಿದೆ ಲಿಕ್ವಿಡ್ ಮತ್ತೊಂದನ್ನು ಅದನ್ನ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿ ಅದನ್ನು ಚೇಂಜಸ್ ಮಾಡ್ತೀನಿ ಇಲ್ಲಿ ನಮ್ಮ ಊರು ವಾಟರ್ ಮೇನ್ ಏನಿದ್ರೆ ಆ ಡ್ರಮ್ ಎಲ್ಲ ನಾನು ಫಾರ್ ಮಂತ್ ಒಂದ್ಸಲ ತೊಳಸ್ತೀನಿ ಅದನ್ನ ಬಟ್ ಅದು ರೀಫಿಲ್ ಮಾಡೋದಿಲ್ಲ 3-4 ಮಂತ್ಸ್ ಒಂದ್ಸಲ ರೀಫಿಲ್ ಮಾಡ್ತೀನಿ ತಾವು ರಾಜಕೀಯ ಹೊರತುಪಡಿಸಿ ಎಲ್ಲಾ ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡಿದ್ದೀರಿ ಈಗ ಸ್ವಸಹಾಯ ಸಂಘ ಹಾಲು ಉತ್ಪಾದಕರ ಸಂಘ ಆತರ ಎಲ್ಲಾ ಬೇರೆ ಕಡೆ ಕಮ್ಯುನಿಟಿಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡಿದ್ದೀರಿ ಇಲ್ಲ ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡಿದ್ದೀರಿ ಸರ್ ತಮಗೆ ರಾಜಕೀಯದಲ್ಲಿ ಮುಂದುವರಿಯಲು ಆಸಕ್ತಿ ಇದೆ ಸರ್ ಇದೆ ಸರ್ ನನಗೆ ತುಂಬಾ ಆಸಕ್ತಿ ಇದೆ ಅವಕಾಶ ಹುಡುಕೊಂಡ್ರೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ತಾವು ಸ್ಪರ್ಧೆ ಮಾಡ್ತೀರಾ ಅವಕಾಶ ಹುಡುಕಿ ಅವಕಾಶ ಹುಡುಕೊಂಡ್ರೆ ಮುಂದೊಂದು ದಿನ ಸಮಯ ಸಿಕ್ಕಿದ್ರೆ ಸ್ಪರ್ಧೆ ಮಾಡ್ತೀನಿ ಸರ್ ಮಹಾಮಾರಿ ಕೊರೋನಾ ಬಂದಿತ್ತು ಆಗ ಇಡೀ ದೇಶವೇ ಒಂಥರ ಭಯದ ವಾತಾವರಣ ಸೃಷ್ಟಿಯಾಗಿತ್ತು ಕೆಲವು ಜನ ಮೃತಪಟ್ಟರು ಕೆಲವು ಜನ ಈಚೆ ಬರೋಕ್ಕೆ ಭಯ ಪಡೋರು ಆಗ ಮಧ್ಯಮ ವರ್ಗದ ಜನಗಳಿಗೆ ಭಾರಿ ಏಟಿತ್ತು ಈಗ ಒಂದು ದಿನದ ಕೂಲಿ ಕೆಲಸ ಮಾಡಿ ಊಟ ಮಾಡೋ ಪರಿಸ್ಥಿತಿ ಇತ್ತು ಜನಗಳಿಗೆ ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಇನ್ಸೂರೆನ್ಸ್ ಹಾಕೊಂಡ್ರು ತಾವು ಆ ಸಂದರ್ಭದಲ್ಲಿ ನಿಮ್ಮ ಊರಿನ ಗ್ರಾಮಗಳಲ್ಲಿ ಯಾವ ರೀತಿ ಜನರಿಗೆ ಜಾಗೃತಿ ನೀಡಿ ಬೆಂಬಲ ಕೊಟ್ಟಿರಿ ಸರ್ ಸರ್ ಎಲ್ಲ ಅವರು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂದ್ಬಿಟ್ಟು ಕುಡಿಯ ನೀರಿಂದನೇ ಆಗಿರಲಿ ಒಳ್ಳೆ ಏನಿದೆ ವ್ಯವಸ್ಥೆ ಊರು ಗ್ರಾಮದಲ್ಲಿ ಆ ಒಂದೇನು ಸಿಂಪಡಿಸಬೇಕು ಇದನ್ನು ನಮ್ಮ ಪಂಚಾಯತಿಯಿಂದ ಏನು ಒದಗಿಸಿದ್ರು ಅದನ್ನೆಲ್ಲ ಗ್ರಾಮಕ್ಕೆಲ್ಲ ಸಿಂಪಡಿಸಿ ಎಲ್ಲ ಒಂದು ಮಾಸ್ಕು ಎಲ್ಲ ಕಡ್ಡಾಯವಾಗಿ ಧರಿಸ್ಕೋಬೇಕು ಅಂತ ಮನೆ ಮನೆಗೂ ಕೂಡ ಜಾಗೃತಿ ಮೂಡಿಸಿದ್ದೀನಿ ಆದಷ್ಟು ಶುದ್ಧ ಒಂದು ಸ್ವಚ್ಛತೆಯಿಂದ ಇರಲಿ ಅಂತ ಜನಕ್ಕೆ ನಾನು ಮೂಡಿಸಿ ಹೇಳಿದ್ದೀನಿ ಸಂಪೂರ್ಣವಾಗಿ ಎಲ್ಲರೂ ಲಸಿಕೆ ಪಡೆದುಕೊಂಡವರ ಎಲ್ಲ ಆಲ್ಮೋಸ್ಟ್ 99% ಪಡ್ಕೊಂಡಿದ್ರೆ ಕೇವಲ ಕೈ ಸಿದ್ಧವನ್ನ ಆದರೂ ಕೂಡ ನಮ್ಮ ಪಂಚಾಯತಿಯಿಂದ ಇನ್ನೂ ಹುಡುಕ್ತಾ ಇದ್ದಾರೆ 99% ನಮ್ಮೆಲ್ಲ ಲಸಿಕೆ ಹಾಕಿಸ್ಕೊಂಡಿದ್ದಾರೆ ನಿಮ್ಮ ಕ್ಷೇತ್ರದ ಅಂಗನವಾಡಿ ಮತ್ತು ಶಾಲೆಗಳಿಗೆ ತಾವು ಯಾವ ರೀತಿ ಭೇಟಿ ಕೊಡ್ತಾ ಇದ್ದೀರಾ ಈಗ ಒಂದು ಮಕ್ಕಳಿಗೆ ಒಂದು ಕುಂದು ಕೊಡ್ತಾ ಇರ್ತಾರೆ ಒಂದು ಬಿಲ್ಡಿಂಗ್ ಒಂದು ಖುಷಿಯೋ ಲೆಕ್ಕಾಚಾರ ಬಂದಿರ್ತದೆ ಯಾಕೆಂದ್ರೆ ಶಾಲೆ ಕಟ್ಟಡಗಳು ಹಳೆ ಕಾಲದಲ್ಲಿ ಇರ್ತದೆ ಒಂದು ಆಟ ಆವರಣ ಮೈದಾನ ಇರಲ್ಲ ಒಬ್ಬ ಶಿಕ್ಷಕರು ವರ್ಗಾವಣೆ ಆಗಿರ್ತಾರೆ ಆ ಪ್ಲೇಸ್ಗೆ ಇನ್ನೊಬ್ಬ ಹೊಸ ಶಿಕ್ಷಕರು ಬಂದಿರಲ್ಲ ಆ ಸಮಸ್ಯೆಗಳನ್ನ ತಾವು ಯಾವ ರೀತಿ ಎಷ್ಟಿರೋದನ್ನು ಭೇಟಿ ನೀಡಿ ಒಂದು ರಾಷ್ಟ್ರೀಯ ಹಬ್ಬ ಬರುತ್ತೆ ಒಂದು ನಾಡಹಬ್ಬ ಬರುತ್ತೆ ಮಕ್ಕಳಿಗೆ ಒಂದು ಪ್ರಶಸ್ತಿ ನೀಡೋದು ದಿನಾಚರಣೆಗೆ ಸ್ಫೂರ್ತಿ ತುಂಬೋದು ತಾವು ಯಾವ ರೀತಿ ಗಮನ ಕೊಡ್ತಾ ಇದ್ದೀರಾ ಸರ್ ಅದರಲ್ಲೂ ಪ್ರಪ್ರಥಮವಾಗಿ ಹೇಳಬೇಕು ಅಂದ್ರೆ ಶಾಲೆ ವಿಚಾರಕ್ಕೆ ಬಂದ್ರೆ ಎಸ್ಟಿಎಂಸಿ ಮೀಟಿಂಗ್ ಯಾವಾಗ ಕರೀತಾರೋ ನಮ್ಮ ಶಿಕ್ಷಕರು ಹಿರಿಯ ಪ್ರಾಚಾರ್ಯರು ಏನಿದ್ರೆ ಕ್ಲೋಪ್ತಲ್ ಅಮ್ಮಂತೆ ಅಂತಿದ್ರೆ ಪ್ರತಿ ಬಾರಿನೂ ಇದು ಎಸ್ಟಿಎಂಸಿ ಮೀಟಿಂಗ್ ಕರೀತಾರೆ ಆ ಟೈಮಲ್ಲಿ ನಾನು ಆ ಸ್ಕೂಲ್ಗೆ ಹಾಜರಾಗಿದ್ದೀನಿ ಮಕ್ಕಳು ಯೋಗಕ್ಷೇಮ ವಿಚಾರಿಸ್ಕೊಂಡು ತದನಂತರ ಅಂಗನವಾಡಿಯಲ್ಲಿ ಮಕ್ಕಳು ಅಪೌಷ್ಟಿಕತೆ ಇದ್ದೀರಾ ಪೌಷ್ಟಿಕತೆ ಇದ್ದೀರಾ ಅದನ್ನು ಕೂಡ ವಿಚಾರಿಸ್ತೀನಿ ಅಂಗನವಾಡಿ ಇರಲಿಲ್ಲ ಅಂಗನವಾಡಿ ಅಂಗನವಾಡಿ ಕಟ್ಟಡಕ್ಕೆ ಜಾಗನೇ ಇರಲಿಲ್ಲ ಆ ಜಾಗದಲ್ಲಿ ನಾನೇ ಕೂಡ ಕುತ್ಕೊಂಡು ನಮ್ಮ ಹಿರಿಯ ಮಾರ್ಗದರ್ಶನ ಆದಂಥ ಸಿದ್ದಲಿಂಗೇಗೌಡರು ಮಾಯಸಂದ್ರ ಮಾವಿನಕೆರೆಯವರು ಅವ್ರ ಮಾರ್ಗದರ್ಶನದಲ್ಲಿ ಕುತ್ಕೊಂಡು ಉಪವಾಸ ಸತ್ಯಾಗ್ರಹ ಕುತ್ಕೊಂಡು ಅಂಗನವಾಡಿ ಕಟ್ಟಡ ಕೂಡ ನಾನು ಮುಂದೆ ನಿಂತ್ಕೊಂಡು ಆ ಯೋಜನೆ ಬಗ್ಗೆ ಇವತ್ತು ಅಂಗನವಾಡಿ ಹಾಕಿದೆ ಉಪವಾಸ ಸತ್ಯಾಗ್ರಹ ಕುತ್ಕೊಂಡು ಅಂಗನವಾಡಿ ಕಟ್ಟಿಸಿದ್ವಿ ಸರ್ ನಮ್ಮ ಅಂಕ್ಲೋಗಪ್ಪ ಗ್ರಾಮದಲ್ಲಿ ಅಂಗನವಾಡಿ ಶಾಲಾ ಕಟ್ಟಡ ಇರಲಿಲ್ಲ ಮಕ್ಕಳು ಒಂದು ಮರದ ಕೆಳಗಡೆ ಇಲ್ಲ ಕೊಡಕೆಯಲ್ಲಿ ಇಲ್ಲಿ ಓದ್ತಿದ್ರು ಈಗ ಆ ಹುಡುಗರಿಗೆ ಏನು ಸ್ಕೂಲ್ ಕಳಿಸ್ಬೇಕಾಯ್ತು ನಮ್ಮ ಶ್ರಮ ಅದರಲ್ಲೂ ನಮ್ಮ ಹಿರಿಯ ಮಾರ್ಗದರ್ಶನದಿಂದ ಸಿದ್ದಲಿಂಗೇಗೌಡರ ಶ್ರಮದಿಂದ ನಮ್ಮೂರಿಗೆ ಇದಾಗಿದೆ
ಸರ್ ರಾಜ್ಯದ ಸಮೃದ್ಧಿಗೆ ಮತ್ತು ರೈತರ ಒಂದು ಸುವ್ಯವಸ್ಥಿತ ಒಂದು ಅನುದಾನಗಳಿಗೆ ಯಾವ ಸರ್ಕಾರ ಬರಲಿ ಅಂತ ಯುವಕರಿಗೆ ತಾವು ಕರೆ ಕೊಡ್ತೀರಾ ಯಾವ ಸರ್ಕಾರ ತನ್ನಿ ಅಂತ ಸರ್ ನಮಗೆ ಕುಮಾರಸ್ವಾಮಿ ಸರ್ಕಾರ ಬರಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ನಮಗೆ ರಾಜ್ಯ ಜನಕ್ಕೆ ಒಳ್ಳೇದಾಗಬೇಕು ರೈತರ ಪರ ಒಳ್ಳೇದಾಗಬೇಕು ಐಟಿ ಬಿಟಿ ಅದು ನಮ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾ ಇಲ್ಲ ರಾಜ್ಯ ಜನತೆ ಒಳ್ಳೇದಾಗಬೇಕು ಅಂದ್ರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಲಿ ಅನ್ನೋದೇ ನಮ್ಮೆಲ್ಲರ ಒಂದು ಖುಷಿ ಅಂತ ಹೇಳ್ತೀವಿ ಸರ್ ಒಟ್ಟಾರೆಯಾಗಿ ತಾವು ಎರಡು ಬಾರಿ ಜಯಭೇರಿ ಬಾರಿಸಿದ್ದೀರಿ ನಿಮಗೆ ಮತ ಹಾಕಿ ಗೆಲ್ಲಿಸಿದಂತ ಮತದಾರ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಯಾವ ರೀತಿ ಅಭಿನಂದನೆ ಸಲ್ಲಿಸ್ತೀರಿ ಸರ್ ಅವ್ರಿಗೆ ತುಂಬಾ ತುಂಬಾ ನಾನು ಅನಂತಪೂರ್ವಕ ಧನ್ಯವಾದ ಯಾಕೆಂದ್ರೆ ಅವರಿಲ್ಲಾಂದ್ರೆ ನಾನು ಅವರೆಲ್ಲ ನನಗೆ ಕ್ಷಮ ಪಡಲಿಲ್ಲ ಅಂತಂದ್ರೆ ಆ ಜನ ನೋಟ್ ಹಾಕಲಿಲ್ಲ ಅಂದ್ರೆ ಇವತ್ತು ನಾನು ಯಾರು ಗುರುತಿಸ್ತಿರಲಿಲ್ಲ ಆ ಜನಕ್ಕೆ ನಾನು ಇನ್ನೂ ತುಂಬಾ ಸೇವೆ ಮಾಡಿದ್ದೇನೆ ತುಂಬಾ ಅನುಕೂಲ ಮಾಡ್ಕೊಳ್ಬೇಕು ಅವರು ಸೇವೆ ಯಾವ ರೀತಿ ಮಾಡಬೇಕು ಭಗವಂತ ನನಗೆ ಕಲಿಸ್ಕೊಟ್ಟು ಮಾಡ್ತೀನಿ ಮುಂದೆ ನಿನ್ನ ತೋರಿಸ್ತೀನಿ ಅದನ್ನು ಸರ್ ಇದೇ ರೀತಿ ನಿಮ್ಮ ರಾಜಕೀಯ ಭವಿಷ್ಯ ಇನ್ನೂ ಅತಿ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲಿ ತಾವು ಎರಡು ಬಾರಿ ಜಯಶೀಲರಾಗಿದ್ದೀರಾ ಮುಂದಿನ ಕ್ಷೇತ್ರಗಳಲ್ಲಿ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಅವಕಾಶ ಸಿಗಲಿ ಅಲ್ಲೂ ಕೂಡ ಜಯ ಸಾಧಿಸಿ ಇನ್ನ ನಿಮ್ಮ ಗ್ರಾಮಗಳ ಜನತೆಗೆ ನೀವು ಸಹಾಯ ಮಾಡಲಿ ಅಂತ ನಾವು ಕೂಡ ದೇವರಲ್ಲಿ ಆಶಿಸುತ್ತಾ ಇಷ್ಟೊತ್ತು ಸಮಯ ಕೊಟ್ಟು ಮಾತಾಡಿದ್ದಕ್ಕೆ ಧನ್ಯವಾದಗಳು.